ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 4 ಎಕರೆ ಗೋಧಿ ಸುಟ್ಟು ಭಸ್ಮ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರನಾಳ ಗ್ರಾಮದ ಲಕ್ಕಪ್ಪ ಹಂಜಗಿ ಎಂಬ ಜಮೀನಿನ ಮಾಲೀಕ ಇವರ ಹೊಲದಲ್ಲಿ 4 ಎಕರೆ ಒಣಗಿದ ಗೋಧಿಯನ್ನು ಇಂದು ಕಟಾವು ಮಾಡಿಸಲು ಮಾಲೀಕನು ಮಷಿನ್ ತಂದು ಕಟಾವು ಮಾಡಿಸುತ್ತಿರುವ ಸಮಯದಲ್ಲಿ ಆ ಜಮೀನಿನಲ್ಲಿದ್ದ ವಿದ್ಯುತ್ ಟಿಸಿಗೆ ತಕ್ಷಣ ವಿದ್ಯುತ್ ಬಂದಾಗ ಟಿಸಿಯಿಂದ ಕೆಳಗಡೆ ಚಿಕ್ಕ ಬೆಂಕಿ ಜ್ವಾಲೆ ಬಿದ್ದು ಒಣಗಿದ ಗೋಧಿಯನ್ನು ಹೊತ್ತಿಕೊಂಡು ಉರಿಯಲಾರಂಭಿಸಿದೆ. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದಾಗ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದರು. 4 ಎಕರೆ ಒಣಗಿದ ಗೋಧಿ ಹಾಗೂ 12 ತೆಂಗಿನ ಮರ 8 ನೀರಿನ ಪೈಪು ಸಂಪೂರ್ಣವಾಗಿ ಸುಟ್ಟು ಕೊರಕಲಾಗಿದೆ. ಇದರಿಂದ ರೈತನಿಗೆ 2,80,000 ನಷ್ಟವಾಗಿದೆ. ಈ ಹಾನಿಯಿಂದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ಘಟನೆಯು ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.